ಸಿಇಒ ಅಂದ್ರೆ ಏನ್ ಚಿನ್ನ? ಈ ಬಾಸ್ಗಳಿಗೆಲ್ಲ ಬಾಸು ಸರ್. ಸೇಮ್ ಸೇಮ್, ಐ ಆಮ್ ಆಲ್ಸೋ ಸಿಇಒ. ಓ ವಂಡರ್ಫುಲ್, ವಿಚ್ ಒನ್? ಇಂಡಿಯಾ. ಎಲ್ಲ ತರದ ಅವಕಾಶ ಕೊಡಬೇಕು ನನಗೆ ಅಂತೆಲ್ಲ ಒಂದಷ್ಟು ಆಸೆ ಇಂಡಸ್ಟ್ರಿಗೆ ಒಂದಷ್ಟು ಒಂದು ಹತ್ತನೇ ಇರೋದಾಗಬೇಕು. ಡೈರೆಕ್ಟರ್ಸ್ ಕೊಟ್ಟರು ಬಿಗೆ ಕನ್ಸಿಸ್ಟೆಂಟ್ ಆಗಿ ಸಕ್ಸಸ್ ಕೊಡ್ತಾರೆ. ಇವ್ರು ಇಲ್ಲ ಅಂದ್ರೆ ಅವ್ರು ಅವ್ರು ಇಲ್ಲ ಅಂದ್ರೆ ಓ ನನಗೆ ಬೇರೆ ಇಂಡಸ್ಟ್ರಿಗೆ ಅಂತ ಕಾಂಪೀಟ್ ಮಾಡಬೇಕು. ಆತರ ನನ್ನ ದೊಡ್ಡ ಆಸೆ ಅಂದ್ರೆ ಕನ್ನಡಕ್ಕೆ ಓವರ್ಸೀಸ್ ಮಾರ್ಕೆಟ್ ನಮಗೆ ಸಕ್ಸಸ್ ಆಗಬೇಕು. ಆ ರೀತಿ ಬೆಳೆಸ್ಬೇಕು ಕನ್ನಡ ಮಾರ್ಕೆಟ್. ನಮಸ್ಕಾರ, ನಾನು ತುಂಗಾರೇಣಕ. ಇದು ಯಶ್ ಪಾರ್ಟ್ ಟು, 16 ವರ್ಷದ ಹಿಂದಿನ ಆಡಿಯೋ. ಯಶ್ ನಿಜವಾಗ್ಲೂ ಬದಲಾಗಿಲ್ಲ, ಇಷ್ಟೊಂದು ಫೇಮಸ್ ಆದರೂ ಕೂಡ 16-17 ವರ್ಷದಿಂದ ನನ್ನ ಜೊತೆ ಹೆಂಗಿದ್ರು ಹಂಗೇ ಇದ್ದಾರೆ. ನನ್ನ ಜೊತೆ ಅಂತ ಅಲ್ಲ, ಯಶ್ಗೆ ನಿಜವಾಗ್ಲೂ ಯಾವ ಆಟಿಟ್ಯೂಡು ಬಂದಿಲ್ಲ. ಎಲ್ಲರನ್ನೂ ಒಂದೇ ಥರ ಒಂದೇ ಸಮನಾಗಿ ಪ್ರೀತಿ ಮಾಡ್ತಾರೆ. ನಮ್ಮ ಚಿತ್ರ ಪತ್ರಿಕೆಗೆ 15 ವರ್ಷ ಆದಾಗ KGF ಇನ್ನೇನು ತೆರೆ ಕಾಣೋ ಅಂತ ಅವಸರದಲ್ಲಿತ್ತು. ಅಂದರೆ ಅಷ್ಟು ಬ್ಯುಸಿ ಇದ್ದರು ಯಶ್. ನಾನು ಫೋನ್ ಮಾಡಿ ಕೇಳಿದೆ, ಯಶ್ ಒಂದು ಕೇಕ್ ಕಟ್ ಮಾಡೋಕ್ಕಾಗತ್ತಾ ನಮ್ಮ ಆಫೀಸಿಗೆ ಬಂದು 15 ವರ್ಷ ಆಯಿತು ಚಿತ್ರಗೆ ಅಂತ. ಅಯ್ಯೋ ಅಮ್ಮ, ಒಂದು ನಿಮಿಷ ಬಿಡುವಿಲ್ಲ, ನಿದ್ದೇನೆ ಮಾಡಿಲ್ಲ ನಾನು ಅಂತ ಎಲ್ಲ ಹೇಳಿದ್ರು. ಏನಪ್ಪ ನನ್ನ ತುಂಬ ಇಷ್ಟ, ಬಂದರೆ ಖುಷಿಯಾಗುತ್ತೆ ನಮಗೆಲ್ಲ, ನೀವು ಯಾವತ್ತು ಬರ್ತೀನಿ ಅಂದರೆ ಅವತ್ತೇ ನಾವು ರೆಡಿ ಇರ್ತೀವಿ ಅಂತ ನಾನು ಹೇಳಿ ಸುಮ್ಮನೆ ಆದೆ. ಆಮೇಲೆ ಒಂದಿನ ಫೋನ್ ಮಾಡಿಸಿದ್ರು, ಶುಕ್ರವಾರ ನಿಮ್ಮ ಆಫೀಸಿಗೆ ಬರ್ತೀನಿ ಅಂತ. ನನಗೆ ನಿಜವಾಗ್ಲೂ ಬರ್ತಾರೋ ಇಲ್ವೋ ಏನೋ ಒಂದಿದು, ನಾನು ಹೇಳಿದ್ಮೇಲೆ ಯಶ್ ಹಂಗೆ ಮಾಡಲ್ಲ. ಆದರೂ ಸರಿಯಾದ ಸಮಯಕ್ಕೆ ಬಂದು ಕೇಕ್ ಕಟ್ ಮಾಡಿ ನನಗೊಂದು ಇಂಟರ್ವ್ಯೂ ಕೊಟ್ಟು ಹೊಸ ಕಾರಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದರು. ಆಮೇಲೆ ಒಂದು ಇಂಟರ್ವ್ಯೂ ಕೊಟ್ಟರು. ನಮ್ಮ ಆಫೀಸಲ್ಲಿ ಹೆಚ್ಚು ಕಮ್ಮಿ ಒಂದು 200 ಜನದ ಜೊತೆ ಅವರು ಇಂಡಿವಿಜುವಲ್ಲಾಗಿ ಫೋಟೋ ತೆಕ್ಕೊಂಡ್ರು. ನಾನು ಹೇಳಿದೆ ಒಬ್ಬೊಬ್ಬರೇ ಬೇಡ, 4-4 ಜನ ತರಿಸ್ಕೊಂಬಿಡ್ರಿ, ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ, ಬ್ಯುಸಿ ಎಲ್ಲ ಹೋಗಬೇಕಲ್ವಾ ಯಶ್ ಅಂತ. ಅಮ್ಮ ಇವ್ರಿಗೆ ಒಬ್ರಿಗೆ ನಾನೊಂದು ಫೋಟೋ ತೆಗೆಸ್ಕಂದೆ ಹೋದರೆ ನಾಳೆ ನಾನೆಲ್ಲಾದರೂ ಟಿವಿಲಿ ಸಿನಿಮಾದಲ್ಲಿ ನೋಡಿದಾಗ ನಮ್ಮ ಆಫೀಸಿಗೆ ಬಂದು ನನಗೊಬ್ಬನ ಜೊತೆ ನಂದೊಂದು ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು ನಾನು ಅಂತ ಎಲ್ಲರ ಜೊತೆ ಫೋಟೋ ತೆಕ್ಕೊಂಡು ರಾಜನ್ ಸಂಸ್ಥೆ ಎಲ್ಲ ನೋಡಿ ಎಲ್ಲರ ಜೊತೆ ಮಾತಾಡಿ ಖುಷಿಯಾಗಿ ಹೋದರು. ಅದು ನಂಗೆ ತುಂಬ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಬಾಸ್ ಬಾಲಚಂದ್ರ ಅವ್ರ ಮಗನ ಮದುವೆಗೆ ಕರೆದಿದ್ದೆ, ಆಕಾಶ್ ಮದುವೆಗೆ. ರಾಧಿಕಾ ಅವ್ರ ಜೊತೆ KGF ಶೂಟಿಂಗಿಂದನೇ ಬಂದಿದ್ದರು, ಬೆಂಗಳೂರಿಗೆ ಬಂದು ರೆಡಿಯಾಗಿ ಬಂದಿದ್ದರು. ಹಾಗೆಲ್ಲ ಎಷ್ಟು ಎಲ್ಲರಿಗೂ ಹೊಂದ್ಕೊಂಡ್ಬಿಟ್ರೆ ಅಥವಾ ಕೆಲವ್ರನ್ನ ಇಷ್ಟಪಟ್ಬಿಟ್ರೆ ಅದು ಎಲ್ಲ ರೀತಿಯಲ್ಲೂ ಎಷ್ಟು ಸಪೋರ್ಟಿವ್ ಆಗಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ. ನಿಜವಾಗ್ಲೂ ಎಷ್ಟು ಬದಲಾಗಿಲ್ಲ. ನಾನು KGF ಪಾರ್ಟ್ 2 ಪ್ರೆಸ್ ಮೀಟ್ ಹೋದೆ ವರಯನ್ ಮಾಲಲ್ಲಿ, ಎಲ್ಲ ಮುಗಿದ ಮೇಲೆ ಮಾತಾಡ್ಸೋಣ ಅಂತ ಹೋದೆ. ಸ್ಟೇಜ್ ಮೇಲೆ ನಂಗೆ ಹತ್ತಕ್ಕಾಗಲಿಲ್ಲ. ಅವಾಗ ವಯಸ್ಸಾಯಿತು ಅಂತ ನಾಗಾಭರಣ ಅವರು ಹಿಂದ್ಗಡೆ ರೇಗಿಸಿದ್ರು. ಯಶ್ ಕೈ ಹಿಡ್ಕೊಂಡು ನನ್ನ ಮೇಲೆ ಹತ್ತಿಸಿ, ಓ ಅಮ್ಮ ನೀವು ಬಂದಿದ್ದೀರಾ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು. ಅದೆಲ್ಲ ಒಂದು ಖುಷಿ ನಮಗೆ, ಯಾಕೆಂದರೆ ಇವತ್ತಿದ್ದು ಎಷ್ಟೋ ಹೊಸ ಕಲಾವಿದೆಯರು ನಾವು ಮಾತಾಡಿಸ್ತೀವಿ, ಇಂಟ್ರೂ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಒಂದೆರಡು ಸಿನಿಮಾ ಮಾಡಿರಲ್ಲ, ನೋಡಿದ್ರ ನಮ್ಮ ಮ್ಯಾಗ್ಝೈನು ಅಂತ ನಾವೇ ಬೈ ಚಾನ್ಸ್ ಏನಾರು ಕೇಳಿಬಿಟ್ರೆ ಒಂದು ಸಾಫ್ಟ್ ಕಾಪಿ ಕೊಡ್ತೀರಾ, ಅಯ್ಯೋ ಮೇಡಮ್ ನಾನು ಬ್ಯುಸಿ ನಾನು ನೋಡೋಕ್ಕಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ನೋಡಿದಾಗ ಅನಿಸುತ್ತೆ ಇವರೆಲ್ಲ ನಿಜವಾಗಲೂ ಮುಂದಕ್ಕೆ ಬರ್ತಾರಾ. ಒಂದು ಶ್ರಮ, ಒಂದು ತಾಳ್ಮೆ ಅದೆಲ್ಲ ಇರಬೇಕು ಚಿತ್ರರಂಗದಲ್ಲಿ ನಿಜವಾಗಲೂ. ಆ ವಿಷಯದಲ್ಲಿ ಯಶ್ ನಿಜವಾಗಲೂ ಗ್ರೇಟ್. ಅದಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು, ವರ್ಲ್ಡ್ ಫೇಮಸ್ ಆಗಿದ್ದು ಯಶ್ ಹಾಗೇ ಇರಲಿ ಅಂತ ನಾನು ಹಾರೈಸ್ತೀನಿ. ಈ ಮಾತುಗಳನ್ನು ಕೇಳಿ ನೀವೆಲ್ಲ. ರಾಕಿ ಬಗ್ಗೆ ಹೇಳ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಅದ್ರ ಬೇಸ್ ಮೇಲೆ ಮಾಡಿರುವಂತ ಸಿನಿಮಾ. ತುಂಬಾ ಸೀರಿಯಸ್ ಆದ ಈಗ ಮಗ್ನ ಮನಸ್ಸು ತರ ಮೆಸೇಜ್ ಕೊಡೋದು ಆತರದ್ದು, ಇದು ಹೇಗೆ ಅಂದ್ರೆ ಬಂದವ್ರಿಗೆ ಎಂಟರ್ಟೈನ್ ಮಾಡ್ಬೇಕು. ಅದಕ್ಕೋಸ್ಕರ ನನ್ಗೆ ತುಂಬಾ ಇದಿತ್ತು
ನನ್ನ ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಕ್ಕೆ ಸಾಕಷ್ಟು ಅವಕಾಶಗಳಿವೆ. ಡ್ಯಾನ್ಸ್ಗೆ ಶೂಟಿಂಗ್ ಎಲ್ಲ ಮುಗಿದ್ವಿ, ಎರಡು ಸಾಂಗ್ ಬರ್ತೀವಿ ಅಷ್ಟೇ. ಡ್ಯಾನ್ಸ್ ಆಮೇಲೆ ಕಾಮಿಡಿ ಸೀರಿಯಸ್ ಆಗಿ ಇದು ಮಾಡ್ತೀವಿ. ಆಕ್ಷನ್ ಇದೆ ತುಂಬಾ, ಮಾತು ರಾಕಿ ಸಿನಿಮಾಲಿ ಮಾತೇ ಬಂಡವಾಳ ಅಂತ ಹೇಳ್ಬೋದು. ಮಾತಾಡ್ತಾ ಮಾತಾಡ್ತಾ ಎಂಟರ್ಟೈನ್ ಮಾಡೋ ಪಾತ್ರ. ನಾನೇ ಮುಗಿನ ಮುಗಿದ್ರು ನಾನು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ದೇವಶ್ರೀ ಪ್ರಸಾದ್ ತೆಲುಗು ಮ್ಯೂಸಿಕ್ ಡೈರೆಕ್ಟರ್, ಅವರು ಬೇರೆ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಿದಂತ ಸಾಂಗ್ ಆಗಿ ಹಾಡಿಲ್ಲ. ಫಸ್ಟ್ ಟೈಮ್ ನಮ್ಮ ಸಾಂಗ್ ಹಾಡಿದ್ರು, ಬೇರೆ ಯಾವುದೇ ಭಾಷೆಯಲ್ಲಿ ಅವ್ರು ಹಾಡಿಲ್ಲ, ಅವ್ರ ಫ್ರೆಂಡ್ಸ್ ಮಾತ್ರ ಹಾಡಿದ್ರು. ಅವ್ರಿಗೊಂಥರ ಪೆಕ್ಯುಲರ್ ವಾಯ್ಸ್ ಇದೆ, ಹೈ ಪಿಚ್ ಹಾಡ್ತಾರೆ. ನಾವು ಈ ಸಾಂಗ್ ಸೂಟ್ ಆಗುತ್ತೆ ಅನ್ಸಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೆಂಕಟನಾರಾಯಣ ಅವರು ಅಪ್ರೋಚ್ ಮಾಡಿದಾಗ ಫಸ್ಟ್ ಇಲ್ಲ ನಾನು ಬೇರೆ ಯಾವುದೇ ಭಾಷೆ ಆ ತರ ಮಾಡಿಲ್ಲ, ಬೇರೆ ಭಾಷೆ ಬೇರೆ ಕೇಳಿದ್ರು. ಬಟ್ ನಾವು ಸಾಂಗ್ ಕೇಳಿ ಸರ್ ಒಂದ್ಸಲ ಕೇಳಿದ್ನ ಯೂಸ್ ಮಾಡಿ ಅಂತ ತಕ್ಷಣ ಕೇಳಿ ಅವ್ರು ತುಂಬಾ ಇಷ್ಟ ಆಗಿ ಹಾಡ್ತೀನಿ ಅಂತ ಹಾಡಿದ್ದಾರೆ ಫಸ್ಟ್ ಟೈಮ್. ಸೊ ಅದೊಂದು ಪ್ರೊಡ್ಯೂಸರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಹೊಸಬ್ರು ಪಾಪ ತಿಮ್ಮಪ್ಪ ರಾಜು ನಾರಾಯಣ ಸ್ವಾಮಿ ಹೊಸಬ್ರು ಲಗ್ಗೇರಿ ಅವರು ಚೆನ್ನಾಗಿ ಮಾಡ್ತಾ ಇದ್ರು. ಸಿನಿಮಾ ಏನ್ ಪ್ರೊವೈಡ್ ಮಾಡ್ಬೇಕು ಎಲ್ಲ ಮಾಡಿ ಹೀರೋಯಿನ್ ಬಿಯಾಂಕ ಅಂತ ಡೈರೆಕ್ಟರ್ ನಮ್ಮ ನಾಗೇಂದ್ರ ಸುಂದರ್ ಕೃಷ್ಣ ಸರ್ ಮಗ ಎಡಿಟರ್ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಎಲ್ಲ ಯಂಗ್ಸ್ಟರ್ಸ್ ಆ ಟಿ ಟೀಮ್ ಅಲ್ಲಿ ಕ್ಯಾಮ್ರಾಮನ್ ಸುಧಾಕರ್ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಡೈರೆಕ್ಟರ್ ಸುಧಾಕರ್ ಪ್ರೊಡ್ಯೂಸರ್ಸ್ ಎಲ್ಲ ಆಲ್ಮೋಸ್ಟ್ ಪಕ್ಕದ ಫ್ರೆಂಡ್ಲಿ ಆಗಿರ್ತಾರೆ. ನಾವು ಮೇನ್ ಕ್ಯಾಮ್ರಾಮನ್ ನಾನು ಇವೆಲ್ಲ ಒಂದ್ ಸ್ವಲ್ಪ ಅವರು ಅಷ್ಟೇ ಬಿಲೋ 30 ಹತ್ರನೇ ಇರೋದು. ಸೊ ಎಲ್ಲ ಆರಾಮಾಗಿ ಜಾಲಿಯಾಗಿ ಮಾಡ್ತಾ ಇದ್ವಿ. ಹ್ಮ್ ಎಲ್ಲ ಅವ್ರಿಗೆ ಹೇಳ್ತಾ ಇದಾರಪ್ಪ, ಫೋನ್ ಮಾಡಿ ಫೋನ್ ಮಾಡಿ ಅವರಿಗೆ ತುಂಬಾ ಚೆನ್ನಾಗಿ ಇದು ಮಾಡಿ ಸಕ್ಸಸ್ ಸಿಕ್ಕಿದೆ ಅಷ್ಟು ಇದು ಮಾಡ್ತಿದ್ದಾರೆ, ನೀಟಾಗಿ ಮಾಡಿ ಪಬ್ಲಿಸಿಟಿ ಅಂತ ಅವರು ಅಷ್ಟಿಂದನೂ ಮಾಡ್ಬೇಕು ಅಂತ ಖುಷಿ ಆಗಿದ್ದಾರೆ. ಹೊಸಬ್ರಾಗಿ ಈ ತರ ಎಲ್ಲ ಹೇಳ್ತಿರೋದು ಖುಷಿ ಆಗಿದೆ. ಗಾಂಧಿನಗರ ಇತ್ತು ನಾನು 5-11 ಅವ್ರು ಸಖತ್ ಹೈಟ್ ಇದ್ರು, 5-9 ಏನೋ ಬರ್ತಾರೆ ಹುಡುಗಿರ ಹೈಟ್ ಜಾಸ್ತಿನೇ ಇದೆ. ಹೀಲ್ಸ್ ಹಾಕ್ತಾರೆ ಆಲ್ಮೋಸ್ಟ್ ಸೇಮ್ ಬಂದ್ಬಿಡ್ತಾರೆ. ನೋಡಕ್ ಆಗಿಲ್ಲ. ತುಂಬಾ ಅವಾಗಿಂದ ಹೇಳ್ತಾ ಇದ್ರು ನಾನ್ ಮಾಡ್ ಸಿನಿಮಾ ಮಾಡಿ ನಾವು ಟಿವಿ ನೋಡುವಾಗ್ಲೂ ನನಗೆ ಮನಸ್ಸುಗಳ ಮಾತಾಡ್ತಾರೆ ನಂಗೆ ಅದೇ ಅಡ್ವಾಂಟೇಜ್ ಜನ ಎಲ್ಲರೂ ಕಿರುತೆರೆಯಿಂದನೇ ಗುರುತಿಸ್ತಾ ಇದ್ರು. ಅವ್ರ ಮನೆ ಕೆಲವು ಪ್ರೊಡ್ಯೂಸರ್ಸ್ ವೈಫ್ ಈಗ ನಮ್ಗೆ ಈ ಫಿಲ್ಮ್ ಪ್ರೊಡ್ಯೂಸರ್ಸ್ ಮನೇಲಿ ಹೊಸ ಜಾಬ್ ಇದೆ. ಅವ್ರ ಮನೇಲಿ ಅವ್ರ ವೈಫ್ ಎಲ್ಲ ಹೇಳ್ತಿರುತ್ತೆ ಯಾರು ಹಾಕಿದ್ರು ಈ ತರ ಸಿನಿಮಾ ಅವ್ರನ್ನ ಹಾಕೊಂಡು ಮಾಡಿ ಅವ್ರನ್ನ ಹಾಕೊಂಡು ಮಾಡಿ ನಾನು ಸೀರಿಯಲ್ ಮಾಡ್ತಾ ಇರ್ಬೇಕು. ಅವ್ರ ಮುಗ್ಗಿನ ಮನಸ್ಸು ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಮುಗ್ಗಿನ ಮನಸ್ಸು ನಾನು ಮಾಡ್ತಾ ಇದ್ದೀನಿ ಅನ್ನೋದು ಸುದ್ದಿ ಆಗಿಲ್ಲ. ಆಮೇಲೆ ಅವ್ರು ಅಲ್ಲ ಅವ್ರು ಏನು ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ ಅಂದ್ರೆ ಇದು ಹುಡುಗಿಯ ಮನಸ್ಸು ಹೈಲೈಟ್ ಮಾಡೋ ಚಿತ್ರ. ನಾನ್ ಎಲ್ರಿಗೂ ಹೇಳ್ತಿರೋದು ಏನಂದ್ರೆ ಇದು ಹುಡುಗಿಯ ಮನಸ್ಸು ಹುಡುಗಿಯ ಮನಸ್ಸು ಮೊಗ್ಗಿನ ಮನಸ್ಸು. ಹುಡುಗಿಯನ್ನೇನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಹುಡುಗರು ನೋಡ್ಲೇಬೇಕು.
ಒಂದಲ್ಲ ಒಂದಿನ ಹುಡುಗರು ಲವ್ ಮಾಡ್ತಾರೆ ಅಥವಾ ಮದುವೆ ಆಗ್ಲೇಬೇಕಲ್ಲ. ಸೊ ಅವಾಗ ಅರ್ಥ ಮಾಡ್ಕೊಳಕ್ ಟೈಮ್ ತಗೊಂಡು ಅರ್ಥ ಕಷ್ಟ ಪಡೋದ್ಕಿಂತ ಸಿನಿಮಾ ನೋಡ್ಲಿ ಬಂದು ಸ್ವಲ್ಪ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ತುಂಬಾ ಸೂಕ್ಷ್ಮವಾದ ವಿಷಯಗಳು ಇಟ್ಕೊಂಡು ಚಿತ್ರ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ಸಾಕಷ್ಟು ವಿಷಯಗಳನ್ನ ಒಂದ್ ಚಿತ್ರದಲ್ಲಿ ಸೇರಿಸಿರೋದ್ರಿಂದ ತುಂಬಾ ಕಷ್ಟ ಇತ್ತು ಅವ್ರಿಗೆ. ಆದ್ರೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಪರಿಪಕ್ವವಾದ ಡೈರೆಕ್ಷನ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಕ್ಯಾಮರಾ ವರ್ಕ್ ಚಂದ್ರು ಅವ್ರು ತುಂಬಾ ಚೆನ್ನಾಗಿ ನೋಡಿದಾಗ ಮುಂಚೆ ಪ್ರತಿಯೊಂದು ಶಾರ್ಟ್ ಅಲ್ಲಿ ನಿಮ್ಗೆ ಟ್ರೀಟ್ ಇದೆ, ಫ್ರೇಮ್ ಚೆನ್ನಾಗಿದೆ. ಫ್ರೇಮ್ ಕೃಷ್ಣಪ್ಪ ಅವರು ದೊಡ್ಡ ಮನ್ಸು ವ್ಯಕ್ತಿ, ಧೈರ್ಯ ಮಾಡ್ತಾರೆ. ಆದಷ್ಟು ಅವ್ರು ಹೇಗೆ ಅಂದ್ರೆ ಕೃಷ್ಣಪ್ಪ ಅವರು ಕನ್ನಡದಲ್ಲಿ ಅವಕಾಶ ಕೊಡಿ ಇಲ್ಲೇ ಮಾಡೋಣ ಸುಮಾರು ಕೇಳೋಣ. ಮೂರ್ತಿ ಅಂತ ನಾವಿದ್ರು ನಮ್ ಟ್ರ್ಯಾಕ್ ತುಂಬಾ ಜನಕ್ಕೆ ಇಷ್ಟ ಆಗ್ತಿತ್ತು. ಆಗ್ಲಿ ಆದ್ಮೇಲೆ ಮಾತಾಡೋಣ, ಈಗ್ಲೇ ಮಾತಾಡೋದ್ರೆ ಏನಾಗುತ್ತೆ ಗೊತ್ತಿಲ್ಲ. ಮಾಡಿದಾಗ ಗ್ಯಾರಂಟಿ ಈ ಫೀಲ್ಡ್ ನಾನಂತ ಹಂಗೆ ಇರ್ತೀನಿ. ನಾಳೆ ಮುಹೂರ್ತ ಅಂದ್ರು ಆಗ್ಲಿ ಅದಾಗ್ಲಿ ಅನ್ನೋಣ, ಆದ್ಮೇಲೆ ಗ್ಯಾರಂಟಿ. ಈಗ ನೋಡಿ ರಿಲೀಸ್ ನಮ್ಮ ಒಗ್ಗಿನ ಮನಸ್ಸು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮೂರ್ತಿ ಮಾಡ್ಬೋದು ಅವ್ರಿಗೆ ನಂಬಿಕೆ ಇತ್ತು. ಅಂದ್ರೆ ಮಾಡಿದ ಉದ್ದೇಶನೇ ಆ ವಯಸ್ಸಿನವ್ರು ನೋಡಿ ಚಿರಕೊಳ್ಳಿ ಅಂತ. ಸೊ ಸೆನ್ಸಾರೆಲ್ಲ ಏ ಸರ್ಟಿಫಿಕೇಟ್ ಅಂದ್ರೆ ಅವ್ರು ನೋಡಂಗಿಲ್ಲ ಅಂತ ಕಾನೂನು ಪ್ರಕಾರ. ಸೊ ಅದಕ್ಕೋಸ್ಕರ ಫೈಟ್ ಮಾಡಿದ್ರು. ನಿಜ ಜೀವನಕ್ಕೆ ಹತ್ರವಾಗಿರ್ಬೋದು, ಇದು ಸಾಧ್ಯ ಅನಿಸ್ಬೇಕು. ಈ ತರ ನಾನು ಈ ತರ ಇದ್ದೀನಿ, ಇದನ್ನ ನಾನು ಕರೆಕ್ಟ್ ಏನೋ ಒಳ್ಳೆ ಅಂಶ ತಗೊಂಡು ನಾನು ಸರಿಪಡಿಸ್ಕೋಬೇಕು. ಅಥವಾ ನನ್ನ ಕಥೆ ನಾನು ತೋರಿಸ್ತಾ ಇದ್ರಲ್ಲಪ್ಪ, ಈಗ ನನ್ನ ಸೀರಿಯಲ್ ಮಾಡ್ಬೇಕಾದ್ರೂ ಅಷ್ಟೇ, ಫಿಲ್ಮಲ್ಲಿ ಮಾಡ್ಬೇಕಾದ್ರೂ ಅಷ್ಟೇ, ನನ್ನ ಕೈಲಿ ಒಳ್ಳೆ ಇರ್ತದೆ ಆಕ್ಟಿಂಗ್. ನೋಡಿದವರು ಓ ಇವ್ ನನ್ ಸೇಮ್ ನನ್ನ ಮಗನ ತರನೇ ಇದ್ದಾರ ಅತ್ರ, ಸೇಮ್ ನನ್ನ ತಮ್ಮ ಹಿಂಗೆ ಆಡ್ತಾನೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನನಗೆ. ನೋಡೋದು ಆತರ ನ್ಯಾಚುರಲ್ ಆಗಿರ್ಬೋದು ಏನೋ ಆಸೆ, ಬಟ್ ಒಂದ್ಸಲ ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ಕಮರ್ಷಿಯಲಿ ಆ ತರ ಪ್ರಾಜೆಕ್ಟ್ಸ್ ಮಾಡ್ಬೇಕು. ನನ್ ನಿರ್ದಿಷ್ಟವಾಗಿ ಡಿಸರ್ವೇ ಮಾಡ್ಬೇಕು ಅನ್ನೋದು ಏನಿದೆ, ಎಲ್ಲಾ ತರ ಮಾಡ್ಬೇಕು. ತುಂಬಾ ಆ ವಿಷಯದ ನನಗೆ ತುಂಬಾ ಆಸೆ ಇದೆ, ಜಾಸ್ತಿ ದುರಾಸೆ ಇರ್ಬೋದು. ಸಾಕಷ್ಟು ಪಾತ್ರಗಳಲ್ಲಿ ಆಕ್ಟ್ ಮಾಡ್ಬೇಕು ಬೇರೆ ಬೇರೆ ತರ. ಸಿನಿಮಾನೇ ಹೌದು, ನನಗೆ ಸಿನಿಮಾನೇ ಮಾಡ್ಬೇಕು ಅಂತ ಆಸೆ. ಆತರ ಅಲ್ಲ, ಸಿನಿಮಾ ಸೀರಿಯಲ್ ಅಂತಲ್ಲ, ಈ ಫೀಲ್ಡ್ ಅಲ್ಲಿ ಇರ್ಬೇಕು, ಆಸ್ ಅನ್ ಆಕ್ಟರ್ ಇರ್ಬೇಕು ಅಂತ. ಸೀರಿಯಲ್ ಅಂದ್ರೆ ಆತರ ಕ್ವಾಲಿಟಿ ಇರ್ಬೇಕು. ಸೀರಿಯಲ್ ಪ್ರಾಬ್ಲಮ್ ಏನ್ ಗೊತ್ತಾ, ಸಿನಿಮಾ ಸೀರಿಯಲ್ ಮೇಂಟೈನ್ ಡೇಟ್ಸ್, ಸೀರಿಯಲ್ ನಿಮ್ಗೆ ಇವಾಗ ಆಗಾಗ ಕಲಿತಾ ಇರ್ಬೇಕಾಗುತ್ತೆ. ಸಿನಿಮಾ ಏನಂದ್ರೆ ನಿಮ್ಗೆ ಬಲ್ಕ್ ಡೇಟ್ಸ್ ಕೇಳ್ತಾರೆ, ಸಿನಿಮಾಲಿ ಬಲ್ಕ್ ಡೇಟ್ಸ್ ಕೇಳ್ಪಿಗೆ, ಔಟ್ಡೋರ್ ಶೂಟಿಂಗ್ಸ್ ಎಲ್ಲ ಇರುತ್ತೆ. ಹಾಗ ಮಾಡಿದ್ರೆ ನೀವು ಸೀರಿಯಲ್ ಅವರು ತೊಂದರೆ ಕೊಟ್ಟಾಗ, ಅದರಿಂದ ಸ್ವಲ್ಪ ಸೀರಿಯಲ್ ಸಿನಿಮಾ ಉಠಿ ಇದ್ ಮಾಡೋದು ಬೇಡ ಅಂತ ನಾನು ನಾನೇ ಮಾಡಬಾರ್ದು ಅಂತ ಪ್ರೀತಿಯವರ ಮೇಲೆ ಮುಗೀತು. ಅದಾದ್ಮೇಲೆ ನನ್ನ ಸೀರಿಯಲ್ಸ್ ಆಫರ್ಸ್ ಏನು ಬಂದಿಲ್ಲ, ಫಿಲ್ಮ್ಸೇ ಬರ್ತಾ ಇದೆ ಇಂಡಸ್ಟ್ರಿಯಲ್ ಫಿಲ್ಮ್ ಇಂದ ಆಫರ್ ಬರ್ತದೆ, ಸೀರಿಯಲ್ ಆಫರ್ ಏನು ಅಂದ್ರೆ ಏನ್ ಹೇಳೋದು. ಅದೇ ನಾವ್ ಏನೇ ಶ್ರಮ ಜನಗಳು ಒಂದೊಂದು ಹೇಳ್ತೀನಿ ಫೀಲ್ಡ್ ಏನೋ ಸುಮ್ಮನೆ ಶೋಕಿಗಿರ್ಲಿ ಅಥವಾ ಬಂದಿಲ್ಲ, ಬೇಕಾದ ತಯಾರಿ ಶ್ರಮ ಎಲ್ಲ ಪಡ್ತಾ ಇದೀವಿ. ಜನಗಳು ಪ್ರೋತ್ಸಾಹಿಸ್ಬೇಕು, ಆಮೇಲೆ ಇಂಡಸ್ಟ್ರಿಲಿ
ಇರುವಂತಹ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಕರೆದ ಅವಕಾಶ ಕೊಡಬೇಕು. ನನಗೆ ಅಂತೆಲ್ಲ ಒಂದಷ್ಟು ಆಸೆ ಇಂಡಸ್ಟ್ರಿ ಮೇಲೆ ಎಷ್ಟು ಒಂದು 15 ಹೀರೋಗಳಾಗಬೇಕು, 20 ಡೈರೆಕ್ಟರ್ಸ್ ಕೊಟ್ಟಿರೋದು ಹೀಗಾಗಿ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಸಕ್ಸಸ್ ಕೊಡ್ತಾರೆ. ಇವರಿಲ್ಲ ಅಂದ್ರೆ ಅವ್ರು, ಅವರಿಲ್ಲ ಅಂದ್ರೆ ಓ ನನಗೆ ಬೇರೆ ಇಂಡಸ್ಟ್ರಿಗೆ ಅಂತ ಕಾಂಪೀಟ್ ಮಾಡಬೇಕು ಅನ್ನೋ ಆಸೆ ಆ ಥರ ಆಗುತ್ತೆ. ನನ್ನ ದೊಡ್ಡ ಆಸೆ ಅಂದ್ರೆ ಕನ್ನಡಕ್ಕೆ ಓವರ್ಸೀಸ್ ಮಾರ್ಕೆಟ್ ಬೆಳೆಸ್ಬೇಕು, ನಮಗೆ ಸಕ್ಸಸ್ ಎಲ್ಲ ಕೊಟ್ಟು ಆ ರೀತಿ ಬೆಳೆಸ್ಬೇಕು ಕನ್ನಡದ ಮಾರ್ಕೆಟ್. ನನಗೆಲ್ಲ ಜನಗಳ ಪ್ರೋತ್ಸಾಹ ಕೊಡಬೇಕು, ನೀವುಗಳು ಪ್ರೋತ್ಸಾಹ ಇಲ್ಲಮ್ಮ. ಒಬ್ರು ಯಾರೋ ಮಾತಾಡಿದಾರೋ ಅಪ್ಪ ಏನು ಇದು ಮಾಡಿಲ್ಲ, ಸುಮ್ಮನೆ ಯೋಚನೆ ಅಂತ ಅದೇನು ನಾವು ಮೆನ್ಷನ್ ಮಾಡೋದಾಗಲಿ, ಸುಮ್ಮನೆ ಹೇಳ್ತಿರ್ತಾರ ಅಷ್ಟೇ. ನೀವು ಟ್ರೈ ಮಾಡಿ, ತೆಲುಗು ಟ್ರೈ ಮಾಡಿ, ಟ್ರೈ ಮಾಡಿ ಅಂತ ನಾನು ಸೀರಿಯಸ್ ಆಗಿ ಆಫರ್ ಮಾಡ್ಬೇಕು ಅನ್ನೋ ಥರ ಏನಿಲ್ಲ. ಯಾರೋ ಒಬ್ಬರು ನಿರ್ಮಾಪಕರು ಮಾತ್ರ ನಾನು ಹೇಳ್ತಾ ಇದ್ದೆ ತೆಲುಗು ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಮಾತಾಡ್ತೀನಿ ನೀವು ಕನ್ಫರ್ಮ್ ಅಂತ ಏನಿಲ್ಲ, ನಾನು ಮೆನ್ಷನ್ ಏನ್ ಮಾಡಿದ್ರು ಇಲ್ಲ ಆ ತರ ಮಾತಾಡಿದಾರೆ. ನೀವು ತೆಲುಗು ಮಾಡ್ಬೇಕು ಈ ಪರ್ಫಾರ್ಮೆನ್ಸ್ ಅಲ್ಲಿ ಮಾಡಿದ್ರೆ ಆದ್ಮೇಲೆ ಯಾರಿರ್ತೀವಿ ಹಂಗೆ ಇಲ್ಲಿ ಎಲ್ಲಕ್ಕಿಂತ ಬೇರೆ ಬೇರೆ ನಮ್ಗೆ ನ್ಯಾಷನಲ್ ಲೆವೆಲ್ಲೆಲ್ಲ ದೊಡ್ಡ ಡಾಕ್ಟರ್ ಇರುತ್ತೆ ಕಮರ್ಷಿಯಲ್ ಅಂತ ಅಲ್ಲ ಈ ಆರ್ಟಿಸ್ಟಿಕ್ ನಾನಾ ಪಾಠಕರ್ ಅಂತ ಅದೆಲ್ಲ ಮಾಡ್ಬೇಕು. ಖಂಡಿತ ನಮ್ಗೆ ಒಂದು ಯೋಚನೆ ಅಂದ್ರೆ ಕಲಾತ್ಮಕ ಚಿತ್ರ ಅನ್ನೋದು ಬರೀ ನನಗೆ ಜಾಸ್ತಿ ಚಿತ್ರ ಮಾಡೋದು ಜನ ನೋಡೋಕೆ, ಆ ಜನ ನೋಡೋ ಅಂತ ಚಿತ್ರ ಆಗಿದೆ ಅವಾರ್ಡು ಅದಕ್ಕೋಸ್ಕರ ನಾನು ಇದು ಮಾಡುದು ಅದಕ್ಕಿಂತ ಆ ವಿಷಯ ಇದೆಯಲ್ಲ ಆ ಕಲಾತ್ಮಕ ಚಿತ್ರಗಳನ್ನು ಅಂತ ನೋಡಿ ವಿಷಯ ಅದು ತುಂಬಾ ಇಷ್ಟ ಆಗುತ್ತೆ. ಮಾರ್ಕೆಟ್ ಯಾಕೆ ಅಂದ್ರೆ ಇದು ಇದಾಗಿಲ್ಲ, ಪ್ರಾಬ್ಲಿ ನಾನ್ ಕಮರ್ಷಿಯಲಿ ಹಿಟ್ ಆಗಿ ಜನಗಳಿಗೆ ರಿಸೀವ್ ಮಾಡಿದ್ರೆ ನಾನು ಆತರ ಎಕ್ಸ್ಪೆರಿಮೆಂಟ್ ಇವ್ರು ಖಂಡಿತವಾಗ್ಲೂ ಅಂದ್ರೆ ಮೂರು ಸಿನಿಮಾ ಈ ತರದ್ ಮಾಡಿದ್ರೆ ಒಂದ್ ಸಿನಿಮಾ ಆ ತರದ್ ಮಾಡ್ಬೇಕು ತೂಗಿಸ್ಕೊಂಡು ಹೋಗ್ಬೇಕು. ಈಗ ನಾನೇ ಕಮರ್ಷಿಯಲಿ ಅಂತ ಮಾರ್ಕೆಟ್ ಇಲ್ಲ ಬರೀ ನಾವು ಸಿನಿಮಾ ಮಾಡ್ಕೊಂಡು ನಾವೇ ನೋಡಿ ಇದು ಕೂಡ ಕೆಲವು ಅದ್ಭುತವಾದ ಚಿತ್ರಗಳಿದೆ ಜನ ನೋಡ್ತಾರೆ ಬಟ್ ರೀಚ್ ಆಗ್ಬೇಕು ನನ್ನ ಪ್ರಕಾರ. ಕಾಸರಗೋಡಿಯ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಅದೆಲ್ಲ ಮಾರ್ಕೆಟ್ ಬೆಳೆಸ್ಬೇಕು ನಮಗೂ ಆಸೆ ಇದೆ. ನನಗೆ ತುಂಬಾ ಸಕ್ಸಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ.